ಕಿಡಿಗೇಡಿಗಳು ಪೊಲೀಸರ ಮೇಲೆ ಹಲ್ಲೆ ನಡೆಸಿರುವ ಪ್ರಕರಣ ಸಂಜಯ್ ನಗರದಲ್ಲಿ ನಡೆದಿದೆ. ಬೇಕಾಬಿಟ್ಟಿ ಓಡಾಡ್ತಾ ಇದ್ರು, ಜನ ಓಡಾಡದಂತೆ ಹೇಳಿದ ಪೊಲೀಸ್ ಪೇದೆ ಮೇಲೆ ಇಲ್ಲಿ ಹಲ್ಲೆ ನಡೆಸಲಾಗಿದೆ. ಈ ವೇಳೆ ಪೇದೆಗಳ ಮೇಲೆ ಹಲ್ಲೆ ನಡೆಸಿರುವ ಕಿಡಿಗೇಡಿಗಳು ಇಬ್ಬರು ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮನೆಗೆ ಹೋಗಿ ಅಂತ ಹೇಳಿದ್ದಕ್ಕೆ ಪೇದೆ ಮೇಲೆಯೇ ಹಲ್ಲೆ ಮಾಡಿರುವ ಪ್ರಕರಣ ಸಂಜಯ್ ನಗರದಲ್ಲಿ ನಡೆದಿದೆ. ಆದರೆ ನೆನಪಿರಲಿ, ನಿಮಗೋಸ್ಕರ ಹೇಳ್ತಾ ಇದ್ದಾರೆ, ಒಂದು ವೇಳೆ ಕಾನೂನನ್ನ ಕೈಗೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡಿದ್ರಿ ಅಂದ್ರೆ ಪೊಲೀಸ್ ಇಲಾಖೆ ಏನು ಕ್ರಮ ತಗೊಳ್ಬೇಕೋ ಅದನ್ನ ಖಂಡಿತ ತಗೊಳ್ಳುತ್ತೆ. ನಿಮ್ಮ ನಿಮ್ಮ ಜೀವ ಉಳಿಸ್ಕೊಳ್ರಪ್ಪ, ಮನೇಲಿ ಬಿದ್ದೀರಿ ಅಂದ್ರೂ ಕೂಡ ಈ ಕಿಡಿಗೇಡಿಗಳಿಗೆ ಊರು ಸುತ್ತುವಂತಹ ಹಠ. ಹಾಗಾಗಿ ಯಾವ ಪೊಲೀಸರು ಮನೆಗೆ ಹೋಗಿ ಅಂತ ಹೇಳಿದ್ರು ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿದ್ದಾರೆ. ಈಗ ಇಬ್ಬರೂ ಕೂಡ ಪೊಲೀಸರ ವಶದಲ್ಲಿದ್ದಾರೆ. ಸಂಜಯ್ ನಗರದಲ್ಲಿ ಈ ಘಟನೆ ನಡೆದಿದೆ. ನೆನಪಿರಲಿ, ಇರುವ ಆದೇಶ ಧಿಕ್ಕರಿಸಿದ್ರೆ ಜೈಲೇ ಗತಿಯಾಗುತ್ತೆ. ಬೇಕಾಬಿಟ್ಟಿ ಓಡಾಡ್ತಾ ಇದ್ದವರಿಗೆ ಮನೆಗೆ ಹೋಗಿ ಅಂತ ಹೇಳಿದ್ದಕ್ಕೆ ಕಿಡಿಗೇಡಿಗಳು ಪೇದೆಯ ಮೇಲೆಯೇ ಹಲ್ಲೆ ಮಾಡಿದ್ದಾರೆ. ಕಿಡಿಗೇಡಿಗಳು ಪೊಲೀಸ್ ಪೇದೆಯ ಮೇಲೆಯೇ ಹಲ್ಲೆ ನಡೆಸಿರುವಂತಹ ಘಟನೆ ಸಂಜಯ್ ನಗರದಲ್ಲಿ ಈ ಘಟನೆ ನಡೆದಿದೆ. ಇದೀಗ ಈ ಇಬ್ಬರು ಕಿಡಿಗೇಡಿಗಳು ಕಂಬಿ ಎಣಿಸುತ್ತಿದ್ದಾರೆ. ಬೀದಿಗೆ ಇಳಿಬೇಡಿ ಅಂತ ಹೇಳಿದ್ರೆ ಇಬ್ಬರು ಪೇದೆಗಳ ಮೇಲೆ ಯಾವ ರೀತಿ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ನೋಡಿ. ನಿಮ್ಮ ನಿಮ್ಮ ಜೀವ ಉಳಿಸ್ಕೊಳ್ರಪ್ಪ, ಮನೇಲಿ ಬಿದ್ದಿರಿ ಅಂದ್ರೆ ಇವರಿಗೆ ಕಷ್ಟ. ಹೇಳ
ಈ ಕಿಡಿಗೇಡಿಗಳ ಗೂಂಡ ವರ್ತನೆ ನೋಡ್ತಾ ಇದ್ದೀರಾ. ಇಬ್ಬಿಬ್ಬರು ಒಬ್ಬೊಬ್ಬ ಪೇದೆನ ಸುತ್ತುವರಿಸ್ಕೊಳ್ತಾರೆ, ಹಾಗೆ ಪೇದೆಗಳನ್ನ ಎದುರಿಸಿ ಬೆದರಿಸಿ ಅಲ್ಲಿಂದ ಕಳಿಸೋ ಪ್ರಯತ್ನ ಪಡ್ತಾರೆ. ಹೋಗ್ರಪ್ಪ ಮನೇಲಿ ಬಿದ್ದೀರಿ ಅಂದ್ರೆ ಇವರಿಗೆ ಕಷ್ಟ, ನಿಮ್ಮ ನಿಮ್ಮ ಜೀವ ಉಳಿಸ್ಕೊಳ್ಳಿ ಅಂದ್ರೆ ಇವರಿಗೆ ಕಷ್ಟ. ಪೇದೆಗಳ ಮೇಲೆ ಯಾವ ರೀತಿ ಅಟ್ಯಾಕ್ ಮಾಡ್ತಿದ್ದಾರೆ ಎರಡು ದೃಶ್ಯ ನೋಡ್ತಾ ಇದ್ದೀರಿ, ಎರಡು ಕಡೆಯ ದೃಶ್ಯ ನೋಡ್ತಿದ್ದೀರಾ. ಒಂದ್ ಕಡೆ ಇಬ್ಬರು ಬ್ಲಾಕ್ ಟೀ ಶರ್ಟ್ ನಲ್ಲಿ ಇದ್ದಂತವರು ಪೇದೆನ ಹೆದರಿಸ್ತಾ ಇದ್ದಾರೆ, ಬೆದರಿಸ್ತಾ ಇದ್ದಾರೆ. ಮತ್ತೊಬ್ಬ ಏಕಾಏಕಿ ಇನ್ನೊಬ್ಬ ಪೇದೆನ ಹೊಡಿತಾನೆ. ಮನೆಯಲ್ಲಿ ಕೂತ್ಕೊಳ್ರಪ್ಪ, ಜೀವ ಉಳಿಸ್ಕೊಳ್ಳಿ ಅಂದ್ರೆ ಇವರಿಗೆ ಮೈಭಾರ.